ಅದಾನಿ ಕಲ್ಲಿದ್ದಲು ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಂಸ್ಥೆಗಳು ಸಿಡಿದೆದ್ದಿವೆ. ಇದೀಗ 21 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ CJI DY ಚಂದ್ರಚೂಡಿಗೆ ಪತ್ರ ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು 21 ಸಂಸ್ಥೆಗಳಿವು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿದ್ದಾರಲ್ಲ, DY ಚಂದ್ರಚೂಡ್ ಅಂತೇಳಿ ಅವರಿಗೆ ಪತ್ರವನ್ನು ಬರೆದಿವೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಸಲ್ಲಿಸಿರತಕ್ಕಂಥ ಅರ್ಜಿಯನ್ನು ಪರಿಹರಿಸಿ ಮೊದಲು ಅತೀ ದೊಡ್ಡ ಹಗರಣದ ತನಿಖೆಗೆ ಆದೇಶವನ್ನು ಕೊಡಿ ಅಂತ ಕೂಡ ಈ ಸಂಸ್ಥೆಗಳು ಪತ್ರವನ್ನು ಬರೆದಿವೆ. ಕಳಪೆ ಕಲ್ಲಿದ್ದಲನ್ನು ಉತ್ಕೃಷ್ಟ ಗುಣಮಟ್ಟದ ಕಲ್ಲಿದ್ದಲು ಅಂತ ಪೂರೈಸಿ ಪರಿಸರ ಮಾಲಿನ್ಯ ಮಾಡಿರೋದು ದೃಢಪಟ್ಟಿದೆ. ಇದರಿಂದ ಆ ಕಲ್ಲಿದ್ದಲ ಗುಣಮಟ್ಟವೇ ಕಳಪೆ, ಇದನ್ನು ತುಂಬ ದೊಡ್ಡ ಕ್ವಾಲಿಟಿಯ ಕಲ್ಲಿದ್ದಲು ಅಂತ ಹೇಳಿದ್ದಲ್ಲದೆ ಪರಿಸರ ಮಾಲಿನ್ಯವನ್ನೂ ಕೂಡ ಇವರು ಮಾಡಿರೋದು ದೃಢಪಟ್ಟಿದೆ. ಇದರಿಂದ ಇದು ದೇಶಕ್ಕಲ್ಲ ಜಗತ್ತಿಗೆ, ಅದಾನಿ ಸಮೂಹ ಜಗತ್ತಿನ ಪರಿಸರಕ್ಕೆ ಮಾಡಿರ್ತಕ್ಕಂಥ ದ್ರೋಹ. ಇದು ಬೂದಿ ಉಗುಳಿದ ಕಲ್ಲಿದ್ದಲು ಪೂರೈಸಿದ ಬಗ್ಗೆ ದಾಖಲೆ ಸಮೇತ CJIಗೆ ಅವರು ಪತ್ರವನ್ನು ಒಂದು ಕಡೆ ಬರೆದಿದ್ದಾರೆ. ಏನಿದೆ ಪತ್ರದಲ್ಲಿ ಅಂತ ನೋಡಿದ್ರೆ, ಪಳೆಯುಳಿಕೆ ಇಂಧನಗಳ ನಿರಂತರ ಬಳಕೆಯ ವಿರುದ್ಧ ತಾವು ದೃಢವಾಗಿ ನಿಲ್ಲುತ್ತೇವೆ. ಫಾಸಿಲ್ ಫ್ಯೂಲ್ ಅಂತ ಮಾತಾಡ್ತೀವಲ್ವ ನಾವು, ಪಳೆಯುಳಿಕೆಗಳಿಂದ ಆಗಿರತಕ್ಕಂಥ ಇಂಧನ, ಈ ಪೆಟ್ರೋಲು ಡೀಸೆಲ್ಲು ಈ ಥರದ್ದೆಲ್ಲ ಬರ್ತವಲ್ವ, ಈ ತರಹ ಇಂಥ ಇಂಧನಗಳ ಬಳಕೆಯ ವಿರುದ್ಧವಾಗಿ ತಾವು ದೃಢವಾಗಿ ನಿಲ್ಲುತ್ತೇವೆ. ಕಡಿಮೆ ಗುಣಮಟ್ಟದ ಕಲ್ಲಿದ್ದಲನ್ನು ಇದು ಅಂತ ನಮಗೆ ದಾಖಲೆಗಳಿಂದ ಕನ್ಫರ್ಮ್ ಆಗಿದೆ. ನಮಗೆ ಇಂಡೋನೇಷ್ಯಾದಿಂದ 3500 ಕ್ಯಾಲರಿ ಇರತಕ್ಕಂಥ ಕಳಪೆ ಗುಣಮಟ್ಟದ ಕಲ್ಲಿದ್ದಲನ್ನು ಇವರು ಖರೀದಿ ಮಾಡಿದ್ದಾರೆ. ಇಂಡೋನೇಷ್ಯಾ ಬಂದರಿನ ಗುಣಮಟ್ಟ ಮೌಲ್ಯಮಾಪನದಲ್ಲಿ ಇದು ಅವತ್ತೇ ದೃಢಪಟ್ಟಿದೆ. ಇದು ಅದೇ ಕಲ್ಲಿದ್ದಲು ತುಂಬಿದಂಥ ಹಡಗಿನಿಂದಾನೇ ತಮಿಳುನಾಡಿನ ಕಂಪನಿಗೆ ಇವರು ಕಲ್ಲಿದ್ದಲನ್ನು ಮಾರಾಟ ಮಾಡಿದ್ದಾರೆ. 3500 ಕ್ಯಾಲರಿ ಕಲ್ಲಿದ್ದಲನ್ನು 6000 ಕ್ಯಾಲರಿ ಇರುವ ಕಲ್ಲಿದ್ದಲು ಅಂಥೇಳಿ ಇವರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಇವರು ಕೊಟ್ಟುಬಿಟ್ಟಿದ್ದಾರೆ. ಅದರ 3500 ಕ್ಯಾಲರಿ ಇದ್ದಾಗ ಅಷ್ಟು ಮಾತ್ರ ಹೇಳಬೇಕಾಗಿತ್ತು, 6000 ಕ್ಯಾಲರಿ ಅಂತ ಹೇಳಿ ದಾರಿ ತಪ್ಪಿಸಿ ಜನರೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ ಮಾರಾಟ ಮಾಡಿದ್ದಾರೆ. ಇಂಡೋನೇಷ್ಯಾ ಕಂಪನಿಯಿಂದ ಟನ್ಗೆ $28 ಕೊಟ್ಟು ಖರೀದಿ ಮಾಡಿದ್ದಾರೆ. ಇವರು $28 ಲೆಕ್ಕದಲ್ಲಿ ಖರೀದಿ ಮಾಡಿಕೊಂಡಿದ್ದಾರೆ. ತಮಿಳುನಾಡಿನ ಕಂಪನಿ ಟ್ಯಾಂಗೆಟ್ಕೋ ಈ ಕಂಪನಿಗೆ $91 ಮಾರಾಟ ಮಾಡಿದ್ರು. ಇವರು ಅಲ್ಲಿ ಖರೀದಿ ಮಾಡೋದು $28, ತಮಿಳುನಾಡಿನ ಕಂಪ್ನಿಗೆ ಮಾರಾಟ ಮಾಡೋದು ಎಷ್ಟಕ್ಕೆ ಅಂತ ಹೇಳಿದ್ರೆ $91. ಆಸ್ಟ್ರೇಲಿಯನ್ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಬ್ಯಾಂಕ್ ಟ್ರ್ಯಾಕ್ ಬಾಬ್ ಬ್ರೌನ್ ಫೌಂಡೇಶನ್ ಕಲ್ಚರ್ ಅನ್ಸೈನ್ಡ್ ಇಕೋ ಫ್ರೆಂಡ್ಸ್ ಆಫ್ ದಿ ಅರ್ತ್ ಆಸ್ಟ್ರೇಲಿಯಾ ಲಂಡನ್ ಮೈನಿಂಗ್ ನೆಟ್ವರ್ಕ್ ಕ್ವೀನ್ಸ್ಲ್ಯಾಂಡ್ ಕನ್ಸರ್ವೇಷನ್ ಕೌನ್ಸಿಲ್ ಸೇರಿ ಟೋಟಲಾಗಿ 21 ಕಂಪನಿಗಳು ಭಾರತದ CJIಗೆ ಪತ್ರವನ್ನು ಬರೆದಿದ್ದಾರೆ. ಇಂಥ ಹಗರಣ ಮಾಡಿದ್ದಾರೆ, ಜಗತ್ತಿನ ಪರಿಸರಕ್ಕೆ ಅವರು ಮಾರಕ ಎನ್ನುವಂಥ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂಥೇಳಿ ಪತ್ರವನ್ನು ಬರೆದು ಕ್ರಮ ಆಗಬೇಕು ಅಂತ ಕೇಳಿಕೊಂಡಿದ್ದಾರೆ. ನೋಡಿ, ಅದಾನಿ ಸಂಸ್ಥೆ ವಿರುದ್ಧವಾಗಿ ಇದೀಗ ಜಗತ್ತಿನ ಬೇರೆ ಬೇರೆ ಸುಮಾರು 21 ಹೆಚ್ಚಿನ ಸಂಸ್ಥೆಗಳು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೀತಾ ಇದ್ದಾರೆ. ಏನಂತ ಹೇಳಿದ್ರೆ, ಈ ಮಟ್ಟದಲ್ಲಿ ಒಂದು $28 ತೊಗೊಂಡು $90-$91 ಅದನ್ನು ಮಾರಿದ್ದಾರೆ ಇವರು ಇಂಡೋನೇಷ್ಯಾದಿಂದ. ಅದರ ಕ್ಯಾಲೋರಿ ಇರೋದೇ 3500 ಚಿಲ್ಲರೆ ಕ್ಯಾಲೋರಿ ಬರುತ್ತೆ ಅದರದ್ದು, ಅದು ಜಾಸ್ತಿ ಕ್ಯಾಲೋರಿ ಇದು ಅಂಥೇಳಿ ಇವರು ಮಾರಾಟ ಮಾಡಿದ್ದಾರೆ. ಪರಿಸರಕ್ಕೆ ಬೂದಿ ಉಗುಳಿದ್ದಾರೆ ಇವರು. ಇಷ್ಟು ಈ ಮಟ್ಟದಲ್ಲಿ ಒಂದು ಮೋಸ ಇಲ್ಲಿ ನಡೆದಿದೆ ಅಂತ 21 ಕಂಪನಿಗಳು, ಸಾಕಷ್ಟು ಕಂಪ್ನಿಗಳ ದೂರನ್ನು ಕೂಡ ಅವರು ಕೊಟ್ಟಿವೆ. ಅಲ್ಲಿ ಆಸ್ಟ್ರೇಲಿಯನ್ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಬ್ಯಾಂಕ್ ಟ್ರ್ಯಾಕ್ ಬಾಬ್ ಬ್ರೌನ್ ಫೌಂಡೇಶನ್ ಕಲ್ಚರ್ ಅನ್ಸೈನ್ಡ್ ಇಕೋ ಫ್ರೆಂಡ್ಸ್ ಆಫ್ ದಿ ಅರ್ತ್ ಆಸ್ಟ್ರೇಲಿಯಾ ಲಂಡನ್ ಮೈನಿಂಗ್ ನೆಟ್ವರ್ಕ್ ಕ್ವೀನ್ಸ್ಲ್ಯಾಂಡ್ ಕನ್ಸರ್ವೇಷನ್ ಕೌನ್ಸಿಲ್, ಈ ರೀತಿ 21 ಕಂಪನಿಗಳು ಕೊಟ್ಟಿರತಕ್ಕಂಥ ದೂರಿದು ಅಂತ ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಯಾವ ರೀತಿಯ ಹಗರಣ ಆಗಿದೆ ಎಂದು ಆರೋಪ ಕೇಳಿ ಬರ್ತಾ ಇರೋದು ಪ್ರಭು? ನಿಜಕ್ಕೂ ಈ ದೇಶದ ಇತಿಹಾಸದಲ್ಲಿ ಕಲ್ಲಿದ್ದಲಿನ ಹಗರಣದಲ್ಲಿ ಇದು ದೊಡ್ಡ ಮಟ್ಟದ್ದು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅದಾನಿ ಗ್ರೂಪ್ ವಿರುದ್ಧ ಕೇಳಿ ಬಂದಿರುವಂತಹ ಮತ್ತೊಂದು ದೊಡ್ಡ ಹಗರಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ
ಈ ಹಿಂದೆನೂ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಈ ರೀತಿಯಾದಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಸಾಕಷ್ಟು ಸಂಸ್ಥೆಗಳು ಕೂಡ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ವು, ಆದರೆ ಕೇಂದ್ರ ಸರ್ಕಾರ ಇದನ್ನು ತನಿಖೆಗೆ ವಹಿಸೋಕೆ ಹಿಂದೇಟನ್ನು ಹಾಕ್ತಾ ಇತ್ತು. ಬಟ್ ಈಗ 21 ಅಂತಾರಾಷ್ಟ್ರೀಯ ಕಂಪನಿಗಳು, ಅದರಲ್ಲೂ ಆಸ್ಟ್ರೇಲಿಯಾ, ಲಂಡನ್ ಆಗಿರ್ಬೋದು, ನಮ್ಮ ದೇಶದ ಕೆಲವೊಂದಿಷ್ಟು ಪ್ರೈವೇಟ್ ಕಂಪನಿಗಳು ಕೂಡ ಪತ್ರವನ್ನು ಬರೆದಿದ್ದಾವೆ. ಇದು ನಮ್ಮ ಭಾರತದ ಪಾಲಿಗೆ ಖಂಡಿತವಾಗಲೂ ಈ ಒಂದು ಪತ್ರದಲ್ಲಿ ಉಲ್ಲೇಖಿತವಾಗಿರುವ ಅಂಶಗಳನ್ನು ನೋಡ್ತಾ ಇದ್ರೆ ನಮ್ಮ ಪರಿಸರಕ್ಕೆ ಮತ್ತು ಮಾನವರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆ ಪತ್ರದಲ್ಲಿರುವ ಅಂಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗ್ತಾ ಇದ್ವಿ ಆ ಪತ್ರದಲ್ಲಿ ಏನಿದೆ, ಪರಿಸರದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರುತ್ತೆ ಮತ್ತು ಮಾನವ ಕುಲಕ್ಕೆ ಯಾವ ರೀತಿ ಭವಿಷ್ಯದಲ್ಲಿ ಕಂಟಕ ಎದುರಾಗುತ್ತೆ ಅಂತೇಳಿ. ಇಂಡೋನೇಷ್ಯಾದಿಂದ ಆಮದು ಮಾಡಿಕೊಳ್ಳುವಂಥ ಒಂದು ಕಲ್ಲಿದ್ದಲೇನಿದೆ, ಅದರ ನೀವು ಹೇಳ್ತಾ ಇದ್ರೆ ಕ್ಯಾಲೋರಿಗಳಷ್ಟು, ಜೊತೆಗೆ ಡಾಲರ್ನ ಯಾವ ರೀತಿಯಾಗಿ ಇಲ್ಲಿ ಹೆಚ್ಚಿಗೆ ಮಾರಾಟ ಮಾಡ್ತಿದ್ದಾರೆ, ಅಲ್ಲೂ ಕೂಡ ಯಾವ ರೀತಿ ಅವ್ಯವಹಾರ ಆಗ್ತಿದೆ ಅಂತೇಳಿ. ಬಟ್ ಇದು ಮಾನವ ಕುಲಕ್ಕೆ ಪರಿಣಾಮವನ್ನು ಬೀರುತ್ತಾ ಇದೆ, ಸಾಕಷ್ಟು ರೀತಿಯಾದಂತಹ ರೋಗ ರುಜಿನಿಗಳಿಗೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಪ್ರತಿ ವರ್ಷ 20 ಲಕ್ಷ ಜನ ಇದರಿಂದ ಮಾರಣಾಂತಿಕವಾಗಿ ಸಾವನ್ನಪ್ಪುತ್ತಿದ್ದಾರೆ ಅನ್ನುವಂಥ ಒಂದು ಆಘಾತಕಾರಿ ವರದಿ ಕೂಡ ಬಹಿರಂಗ ಆಗ್ತಾ ಇದೆ. ಅದರ ಜೊತೆಗೆ ನೈಟ್ರೋಜನ್ ಆಗಿರ್ಬೋದು, ಸಲ್ಫೋರಿಕ್ ಆಕ್ಸೈಡ್ ಆಗಿರ್ಬೋದು, ಈ ರೀತಿ ಕೆಲವೊಂದಿಷ್ಟು ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯಿಂದಾಗಿ ಕೂಡ ಒಂದು ಪರಿಸರದ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಬಟ್ ಈಗ ತಜ್ಞರ ಅಭಿಪ್ರಾಯದ ಪ್ರಕಾರ ಕೂಡ ಈ ರೀತಿಯಾದಂಥ ಇಂಡೋನೇಷ್ಯಾದಿಂದ ಅಲ್ಲಿ ವೇಸ್ಟ್ ಆಗಿರುವಂಥ ಒಂದು ಕಲ್ಲಿದ್ದಲು ಅಥವಾ ಬೂದಿ ಅಂತ ನಾವೇನು ಹೇಳ್ತೀವಿ ಅದನ್ನು ತಂದುಕೊಂಡು ಬಂದು ಇಲ್ಲಿ ಗುಣಮಟ್ಟವನ್ನು ಪರಿಶೀಲನೆ ಮಾಡದೆ, ಮೌಲ್ಯಮಾಪನವನ್ನು ಮಾಡದೆ ಬೇಕಾಬಿಟ್ಟಿಯಾಗಿ ಮಾರಾಟವನ್ನು ಮಾಡ್ತಿರೋದು, ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂಥೇಳಿ ಈ ರೀತಿಯಾಗಿ ಅದಾನಿ ಗ್ರೂಪ್ ಮುಂದೆ ಬಂದಿರುವಂಥ ಒಂದು ಅಥವಾ ನಿರಂತರವಾಗಿ 2013 ಅದು ನಿರಂತರವಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದೆ. ಇದು ಸುದೀರ್ಘವಾಗಿ ಆಳವಾಗಿ ತನಿಖೆ ಆಗಬೇಕು. ಸಾಕಷ್ಟು ಈಗ ಏಜೆನ್ಸಿಗಳು ಕೂಡ ಮುಂದೆ ಬಂದಿದ್ದಾವೆ, ಇದನ್ನು ಹೆಕ್ಕಿ ತೆಗಿತಾ ಇದ್ದಾವೆ. ಬಟ್ ಕೇಂದ್ರ ಸರ್ಕಾರ ಮುತುವರ್ಜನೆ ವಹಿಸಿ ಇದರ ಆಳಾಗಲಕ್ಕೆ ಹೋಗಿದರೆ ಖಂಡಿತವಾಗ್ಲೂ ಯಾವ ರೀತಿಯಾಗಿ ಅವ್ಯವಹಾರ ಆಗ್ತಿದೆ. ಇಲ್ಲಿ ಹಗರಣಕ್ಕಿಂತ ಇಲ್ಲಿ ಭಯ ಕಾಡ್ತಾ ಇರೋದು ಪರಿಸರಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ಯಾವ ರೀತಿ ಇದು ಅನಾನುಕೂಲ ಆಗುತ್ತೆ ಅಂತೇಳಿ. ಬಟ್ ಈಗ ಅವರು ಹೇಳಿರುವಂತಹ ಪ್ರಕಾರ, ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳೇ ಹೇಳಿರುವ ಪ್ರಕಾರ ಈಗ ಅಲ್ಲಿ ತೆಗೆದುಕೊಂಡಿರುವಂತಹ ಕಲ್ಲಿದ್ದಲಿನ ಪ್ರಮಾಣ, ಗುಣಮಟ್ಟ ಏನಿದೆ, ಇಲ್ಲಿ ಉತ್ಪತ್ತಿ ಆಗಿರುವಂತಹ ಕಲ್ಲಿದ್ದಲಿನ ಗುಣಮಟ್ಟ ಪರೀಕ್ಷೆ ಮಾಡಿದಾಗ ಖಂಡಿತವಾಗ್ಲೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ದರ್ಜೆಯನ್ನು ನೋಡಿ, ಅದರ ಮೌಲ್ಯಮಾಪನ ನೋಡಿ ಅವಕಾಶವನ್ನು ಕೊಡಬೇಕು, ಇದರ ಪರವಾನಗಿನ ರದ್ದು ಮಾಡಬೇಕು, ಇದರ ವಿರುದ್ಧ ಒಂದು ಕಠಿಣ ಕ್ರಮ ಆಗಬೇಕು, ಆಳವಾಗಿ ತನಿಖೆ ಆಗಬೇಕು ಮತ್ತು ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅನ್ನುವಂಥ ಒತ್ತಾಯ ಬರ್ತಾ ಇದೆ. ಮತ್ತು ವಿರೋಧ ಪಕ್ಷಗಳು ಕೂಡ ಒಂದು ಪಕ್ಷಾತೀತವಾಗಿ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾವೆ. ಥ್ಯಾಂಕ್ ಯು ಪ್ರಭು.